ಹಲೋ 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 ಸೌಂಡ್ ಕಮ್ಮಿ ಇತ್ತು. ಹಲೋ 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 ನರಸಿಂಹರಾಜು ಅವನೇ? ಹಾ ಸ್ವಾಮಿಯವ್ರ ಫೋನ್ ಮಾಡ್ರಿ. ಕಮ್ಮಿ ಇತ್ತು ಸೌಂಡ್. ಪೂಜೆ ಹೋಯ್ತ ಸ್ವಾಮಿ? ಏ ಸ್ವಾಮಿಗಳೆಲ್ಲ ಅಂದ್ರೆ ನಾನ್ ನಿಮ್ ಕೈ ಮುಗಿತೀನಿ, ಕಾಲ್ ಮುಗಿತೀನಿ, ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ಗೆ ಇನ್ನೊಂದ್ಸರಿ ಫೋನ್ ಮಾಡಲ್ಲ, ನಾನ್ ಮಾಡಿದೆಲ್ಲ ತಪ್ಪಾಯ್ತು. ಹಲೋ ಹಲೋ, ಪೂಜೆಗೆ ಹೋಗಿದ್ದು ಇವ್ರೇ ಅಮ್ಮ. ಹಾ ಪೂಜೆಗೆ ಹೋಯ್ತು ಅಮ್ಮ, ಇವತ್ತು ಪೂಜೆ ಇತ್ತು. ನೋಡಿ ನಾನು ನಿಮ್ ತಂಟೆಗ್ ಬರಲ್ಲ, ನಿಮಗ್ ಫೋನ್ ಮಾಡಲ್ಲ, ನಿಮ್ ಕೈ ಮುಗಿದೀನಿ. ನನ್ಗೆ ನೆನ್ನೆ ರಾತ್ರಿಯಿಂದ ಮೈ ಕೈಯೆಲ್ಲ ಉರಿ, ಮೈಯೆಲ್ಲ ಬೆಂಕಿಯಲ್ಲಿ ಬೆಂದಾಗ ಆಗ್ತಾ ಐತೆ. ನಾನ್ ನಿಮ್ ತಂಟೆಗ್ ಬರಲ್ಲ, ನಿಮ್ ತಂಟೆಗ್ ಬಂದಿದ್ ತಪ್ಪಾಯ್ತು, ನಂಗೆ ಕ್ಷಮಿಸ್ಬಿಡ್ರಿ. ಶೃಂಗೇರಿ ಶಾರದಾಂಬೆ ಮಾಡ್ತದ ನಮ್ಮ ಹೇಳ್ಕೊಟ್ಟಿತ್ತು ನಮಗ ಹೇಳಕ್ ಮಂತ್ರ ತಾಯಿ ಪರಮೇಶ್ವರಿ. ನೋಡಿ ನಾನು ಹೇಳ್ತಿದ್ದೆ ಮಗ, ನಾ ಟೈಟಿಂಗ್ ಬರಲ್ಲ ಅಂತ ಅದೇ ಅವ್ರು ಹೇಳಿ ಫೋನ್ ಮಾಡ್ತಿದ್ರಲ್ಲ. ಎಷ್ಟೋ ಸ್ವಾಮಿಗಳು ಹೇಳ್ಕೊಟ್ಟಿದ್ ಮಾಡ್ತದ. ಹಾ ಹೇಳವ. ನೋಡಿ ನೋಡಿ ಅಣ್ಣ, ನಾನ್ ನಿಮ್ ತಂಟೆಗ್ ಬರಲ್ಲ, ನನಗ್ ತುಂಬಾ ನೋವಾಗಿದೆ, ನನಗ್ ಜೀವನದಲ್ಲಿ ತಡ್ಕಣಂಗ. ನಿನ್ನೆ ರಾತ್ರಿಯಿಂದ ನಂಗ್ ನಿದ್ದೆ ಬಂದಿಲ್ಲ, ಮೈ ಕೈಯೆಲ್ಲ ಉರಿತೈತೆ, ತಲೆಯೆಲ್ಲ ಬೇದಂಗ ಆಗ್ತದೆ, ಮೈಯೆಲ್ಲ ಬೆಂಕಿ ಲಾಗ್ದಂಗ ಆಗ್ತಾ ಐತೆ. ದಯವಿಟ್ಟು ನೋಡಿ, ನಾನು ನಿಮ್ ತಂಟೆಗ್ ಬರ, ನಾನು ಊರೇ ಖಾಲಿ ಮಾಡ್ಕೊಂಡು ಹೊರಟೋಗ್ ಬಿಡ್ತೀನಿ ಎಲ್ಲಾನ. ದಯವಿಟ್ಟು ಅದೇನನ್ನ ಮಾಡಿದ್ರೆ ದಯವಿಟ್ಟು ನಂಗ್ ಜೀವ ಉಳಿಸಿ, ನಾನು ನನ್ ಮಗುವಾಗಿ ಎಲ್ಲಾನ ಜೀವನ ಮಾಡ್ಕಂತೀವಿ. ತಾಯಿ ಜಗನ್ಮಾತೆ ಶೃಂಗೇರಿ ಮಹಾತಾಯಿ ಓಂ ಹೇಳ್ಕೊಟ್ಟಿದ್ರಪ್ಪ ಮರ್ತು ನೋಡವ. ನಾವ್ ಅದಕ್ಕೆ ಎಲ್ಲ ಹೇಳೋದು, ದೇವ್ರು ಎಂದು ಕೈ ಬಿಡಲ್ಲ ಅಂತ. ನಾವು ಆ ತರ ನಮ್ಮನ್ನ ಎಷ್ಟು ಡ್ರೈವರ್ಗೆಲ್ಲ ಬೆಂಕಿ ಇಕ್ಕಿಸ್ತೆ, ಮನೆ ಬಿಡಿಸ್ತೆ, ಏನ್ ನಾವೇನ ತಪ್ಪು ಮಾಡಿದ್ವಿ ಅನ್ನಕ್ಕ? ನೋಡಿ ನೋಡಿ ಅಣ್ಣ, ನಾನ್ ನಿಮ್ ಮನೆಯವ್ರಿಗೂ ಕಾಲು ಮುಗ್ದು ಬೇಡ್ಕಂತೀನಿ, ಬೇಕಾರೆ ದಯವಿಟ್ಟು ನನ್ನ ನನ್ ಮಗು ದಯವಿಟ್ಟು ಕೇಳ್ಬ. ಇಲ್ಲಿ ಎಷ್ಟೋ ಜೀವನ ಇತ್ತು, ಕೆಲ್ಸಕ್ಕೆ ಬರವ ತಾಯಿ ಅನುಗ್ರಹ. ಡ್ರೈವರ್ ಕೊಡ್ದಂಗೆಲ್ಲ ಸುಟ್ಟಾಯ್ತಲ್ಲ. ಪರಮೇಶ್ವರಿ ಜಾರಂಬ ಅಮ್ಮ 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 ಅಣ್ಣ ಅಕ್ಕ ಪಕ್ಕ ಅಣ್ಣ, ದಯವಿಟ್ಟು ನನಗ್ ಪ್ರಾಣ ಉಳ್ಸಣ್ಣ. ನನ್ನ ಸೌಂಡ್ ಕಮ್ಮಿ ಕಮ್ಮ. ಅದಕ್ಕೆ ಕಣಕ್ಕ ಸಂತಿ ಕೆಂದಿದ್ರು ಜಯ ಸಿಗುತ್ತೆ ಅನ್ನೋದು. ನಮ್ಮನ್ನೆಲ್ಲ ಬಟ್ಟೆ ಬರೆ ಸುತ್ತಾಕ್ಸಿ ವನವಾಸ ಮಾಡ್ಬಿಟ್ಟಲ್ಲಕ್ಕ. ಸುಮ್ನೆ ನಾನು ನಿನ್ ಮಕ ನೋಡಿಲ್ಲ, ನಾನ್ ನಿನ್ ನೋಡಿಲ್ಲ. ನೋಡಿ ದೇವ್ರ ನಾವು ಶೃಂಗೇರಿ ಶಾರದಾಂಬಿಗೆ ಮರೆ ಹೋಗಿದ್ದೀನಕ್ಕ. ನೋಡಿ ಅಣ್ಣ ನೋಡಿ ಅಣ್ಣ, ನಾನು ಯಾವತ್ತು ಇಂತ ಸುದ್ದಿಗೆ ಬರಲ್ಲ. ನಾನೇನೋ ನಿಮ್ ಹತ್ರ ಒಂದಿಷ್ಟು ಕಾಸು ಕರೆಮಣಿ ಏನೋ ಕಿತ್ಕೊಂಡು ಜೀವನಕ್ಕೆ ದಾರಿ ಮಾಡ್ಕೊಂಡು ಅಂದ್ಬಿಟ್ಟು ಇದ್ದೆ. ನೋಡಿ ಅಣ್ಣ, ಏನೋ ನೀನು ಒಡ ಹುಟ್ಟು ತಂಗಿ ಅಂತ ತಿಳ್ಕೊಂಡು ನನ್ನ ದಯವಿಟ್ಟು ಆ ಪಾಪದಿಂದ ನನ್ನ ಕ್ಷಮಿಸ್ಬಿಡೋಣ, ದಯವಿಟ್ಟು ನನ್ನ ಕಾಯಿಲೆ ವಾಸಿ ಮಾಡ್ಬಿಡೋಣ. ನಾನು ನೀನ್ ಯಾವತ್ತು ನೀನ್ ನನ್ನ ಮಣ್ಣ ಅಂತ ಫೋಟೋ ಇಕ್ಕೊಂಡು ಪೂಜೆ ಮಾಡಿ ತಂಟೆಗ್ ಬರಲಕ್ಕಣ. ನಾನು ಅದನ್ನೇ ಬೇಡ್ಕೆ ಬಂದ್ರೆ ಅಕ್ಕ, ನಾನು ಇವಾಗ ನಮ್ಮ ಮಾರಮ್ಮ ದೇವ್ರ ಪೂಜೆ ಇತ್ತು ಇವತ್ತು, ನಮ್ಮ ಸ್ವಾಮಿಗಳು ಬೇರೆ ಫೋನ್ ಮಾಡಿದ್ರು, ಅದಕ್ಕೆ ಬಂದ್ಬಿಟ್ಟೆ ಅಕ್ಕ. ನೋಡಿ ನಮ್ಮ ಮನೆಗೆ ಒಂದ್ಸಲ ಹೇಳ್ಬಿಡಿ ಹಂಗಂತ ಬಾ ಮಗ ಕೇಳಿಸ್ಕ. ಒಳ್ಳೇದಾಗ್ಲಕ್ಕ ಎಲ್ಲಾನ ಬದುಕಿ ನಮ್ಗೆ ಇನ್ ನಮ್ ಫೋನ್ ಮಾಡ್ಬೇಡಕ್ಕ. ಇಲ್ಲ ಅಕ್ಕ, ನನ್ ಫೋನೇ ಮಡ್ಗಲ್ಲ. ಅಂದ್ರೆ ಅಂತ ತಿರ್ಗಾಡ್ಬೇಡಕ್ಕ, ನೋಡಿ ಕೈ ಮುಗಿತೀನಿ ಅಂದ್ರೆ ಅಂತ ಬಂದ್ರೆ ನನಗೆ ಇಲ್ಲಿ ಮೆಟ್ ಬಿದ್ದಂಗ ಆಗುತ್ತೆ. ಅಲ್ಲ ಅಣ್ಣ, ನಾನು ಫೋನೇ ಇದ್ ಮಾಡಲ್ಲ ಅಣ್ಣ, ಇನ್ ಮೇಲೆ ನಂಗೆ ಯಾರ ಸವಾಸನು ಬೇಡ. ನನ್ ಮಗ್ಳು ನೋಡು, ರಾತ್ರಿ ನಂಗೆ ಊಟ ಮಾಡೋರಿಲ್ಲ, ನಂಗೆ ಹುಷಾರಿಲ್ಲ, ಕೈ ಕಾಲೆಲ್ಲ ಉರಿ, ಮೈಯೆಲ್ಲ ಬೆಂಕಿ ಇದ್ದಂಗೆ ಆಗೈತೆ ಅಕ್ಕ, ನಿದ್ದೆ ಬರ್ತಾ ಇಲ್ಲ. ಆ ತಾಯಿ ಪರಮೇಶ್ವರಿ ಶೃಂಗೇರಿ ಶಾರದಮ್ಮ, ನಮ್ಮ ಮನೆಯಲ್ಲಿ ಒಂದ್ ಎರಡು ಮಾತು ಹೇಳ್ಬಿಡಿ ಸ್ವಾಮಿ. ಅಲ್ಲ ಅಕ್ಕ ಕೊಡು ಕೊಡು ಕೊಡಿ ಅಣ್ಣ. ಅಕ್ಕ ದಯವಿಟ್ಟು ಕ್ಷಮಿಸಿ, ಯಾಕ ನಿಮಗ್ ತೊಂದರೆ ಕೊಟ್ಟಿದ್ದೀನಿ ಜೀವನದಲ್ಲಿ, ನಿಮ್ ಸಂಸಾರ ಹಾಳು ಮಾಡಿದ್ದೀನಿ, ದಯವಿಟ್ಟು ಕ್ಷಮಿಸಿ ಅಕ್ಕ. ಏನೋ ಒಳ್ಳೇದಾಗಲಿ ಬಿಡು, ನಾವು ನೋಡಿ ಎಷ್ಟು ಪಾಠ ಬಿದ್ದವ ಮನೆ ಅಂಟ್ರೆಸ್ ಎಲ್ಲ ನನ್ನ ಕೆಟ್ಟನು ಅಂತ ನಂಗೆ ಮಾಡಿರಲ್ಲ. ಎಲ್ಲಾ ಕಡೆಗೂ ಫೋನ್ ಮಾಡಿ, ನಾವು ದೇವ್ರು ಕೈ ಬಿಡ್ಲಿಲ್ಲ ನಮ್ಮನ್ನ. ದಯವಿಟ್ಟು ದಯವಿಟ್ಟು ಅಣ್ಣ ದಯವಿಟ್ಟು ನೋಡಿ, ನನಗೆ ಉರಿ ತಡ್ಕಣಕ್ ಆಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ.
ಇದಕ್ಕೆ ಹಲೋ ನಂತರ ಇನ್ನೊಂದು ಫೋನ್ ಅದೇ ಹಬ್ಬ ಮಾಡಿದ್ವ ಅಕ್ಕ ನೋಡಿ ಜೀವನದಾಗ ಇಲ್ಲ ನಾವು ಒಂದು ಅಂಗಡಿ ಹಾಕೊಂಡು ಅಥವಾ ಮುಂಗಟ್ ಹಾಕೊಂಡು ಚೆನ್ನಾಗಿ ಬಾಳಿ ಬದುಕೊಂಡು ಹೋಗ್ರ ನಮ್ಮ ಫೋನ್ ಮಾಡ್ಬೇಡಿ ಅಕ್ಕ. ಇಲ್ಲ ಅಣ್ಣ ಯಾವತ್ತು ಮಾಡಲ್ಲ ಅಣ್ಣ, ನಿಮ್ ನನ್ನ ಮಕನು ಯಾವತ್ತು ನಿಮ್ಗೆ ಅವತ್ತು ತೋರಿಸಿಲ್ಲ ಮುಂದಕ್ಕೂ ತೋರಿಸಲ್ಲ ಅಣ್ಣ, ನಾನು ಊರ್ ಕಡೆಗೆ ಹೊರಟೋಗ್ಬಿಡ್ತೀನಿ ಅಣ್ಣ. ದಯವಿಟ್ಟು ನನಗೆ ನನ್ನ ಮಗು ವರ್ಷಕ್ಕೊಂದ್ ದಿವಸ ಪಕ್ಕದ ಮನೆಯಲ್ಲಿ ಅನ್ನ ಇಸ್ಕೊಂಡು ಊಟಕ್ಕೆ ಇಕ್ಕಿದ್ದೀನಿ ಅಣ್ಣ. ಹ್ಮ್ ಆಯ್ತಮ್ಮ, ನಮ್ಮ ನಮ್ಮ ಹೆಂಗಸರಿಂದ ಎಂದು ಬೈಬೇಡ್ರಿ ಅಣ್ಣಾರ್ದ ಅಂತ ಹೇಳ್ಬಿಡಮ್ಮ. ನಿಮ್ಮಿಂದ ನೀವು ಸಂಸಾರ ಹಾಳು ಮಾಡ್ಕೊಂಬಿಡ್ರಿ, ದಯವಿಟ್ಟು ನಂಗೆ ತಾಯ್ತು ಬಿಡಮ್ಮ ಅಂತ ಒಂದ್ಸರಿ ಹೇಳಿ ಅಕ್ಕ. ಆಯ್ತು ಬಿಡವ್ವ, ಒಳ್ಳೇದಾಗ್ಲಿ. ಆಯ್ತಕ್ಕ, ನಿನ್ ಪಾದ ತಲೆ ಮೇಲೆ ಕಡೆಕ್ಕ ಪಾದ ತಲೆ ಮೇಲೆ ಅಂತ ನೋಡು, ಐತೆ ನೋಡು ಪಾದ ತಲೆ ಮೇಲೆ ಅಂತ ಅಲ್ಲ ನಮ್ಮನ್ನ ಹಿಂಗೆಲ್ಲ ಇವೆಲ್ಲ ಗೋಡ್ಕೊಂಡ್ಬಿಟ್ರಿ ಮನೆಗೆ ಮಕ್ಳು ಮರಿ ಎಲ್ಲಾನ. ಇಲ್ಲ ಅಣ್ಣ, ದೇವ್ರು ನಿಮ್ಮ ಎಲ್ಲಾನ ಇರ್ಲಿ, ಚೆನ್ನಾಗಿ ಇಕ್ಕಿರ್ಲಿ, ದಯವಿಟ್ಟು ಅಣ್ಣ ನಾನ್ ನಿಮ್ ಸುದ್ದಿಗ್ ಬರಲ್ಲ ಅಣ್ಣ. ನಮ್ಮ ಮಗು ಏನ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಆ ಮಗು ಭಯಬೇಡಣ, ಕ್ಷಮಿಸ್ಬಿಡಣ. ಇನ್ ಯಾವತ್ತು ಅಣ್ಣ ದಯವಿಟ್ಟು ನನಗೆ ಇದೊಂದ್ ಚೊರಿ, ನೀನ್ ಯಾವ ಪೂಜಾರ ತಕ್ ಹೋಗಿದ್ ನನಗೆ ಗೊತ್ತಿಲ್ಲ. ದಯವಿಟ್ಟು ನೀನೇ ನನಗೆ ಇದು ನನ್ನ ಪ್ರಾಣ ಉಳಿಸ್ಬೇಕಣ. ಏನಿಲ್ಲಕ್ಕ ನೋಡಿ, ಆ ತಾಯಿ ಎಲ್ಲಾರ್ಗು ಒಳ್ಳೇದ್ ಮಾಡ್ತಾರೆ. ನಿಮ್ ಮನೆಯವ್ರು ಹೋಗಿ ಬರ್ರಿ, ಆಮೇಲೆ ಶೃಂಗೇರಿ ಶಾರದಾಂಬ ಮಠ ಸ್ವಾಮಿಗಳೊಬ್ರು ಅವ್ರೆ ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ನಾವು ಗುರುವಾರ ಹೋಗ್ತೀವಕ್ಕ, ಇನ್ನ ರೀ ಬರ್ರಿ ಬರ್ರಿ ಅಂತ ಅನ್ಬೇಡಕ್ಕ. ನೋಡಿ ನಮ್ಮ ಹೆಂಗಸರು ಆಯ್ತು ಬಿಡು ಅಂತ ಒಪ್ಕೊಂಡಿದ್ದಾರೆ. ಇಲ್ಲ ನೋಡಿ, ದೇವ್ರ ಪ್ರಸಾದ ಊಟ ಮಾಡ್ತಾ ಇದೀವಿ. ಇಲ್ಲ ಅಣ್ಣ, ನಾನು ಅದನ್ನ ರೀ ಅನ್ಲಿಲ್ಲ, ಅಣ್ಣ ಅಂದಿದ್ದಣ್ಣ. ಆಯ್ತಕ್ಕ ನೋಡಿ, ದಯವಿಟ್ಟು ನೀವು ಯಾವ ಪೂಜಾರಿಗೆ ಹೇಳಿದವ್ರಿಗೆ ಒಂದ್ ಸ್ವಲ್ಪ ಫೋನ್ ಮಾಡಿ ಹೇಳ್ಬಿಡಿ ಏನ್ ಮಾಡ್ತೀರ. ನನ್ಗೊಂದ್ ಸ್ವಲ್ಪ ಕೈ ಕಾಲು ಉರಿ ಕಮ್ಮಿ, ನಾನು ನಾಡ್ದೇನೆ ನಾನು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತೀನಿ. ನನಗೆ ನಂಬರ್ ಗೊತ್ತಿಲ್ಲಕ್ಕ, ಇನ್ನ ಶೃಂಗೇರಿಗೆ ಹೋಗ್ಬಿಟ್ಟು ಮರೆ ಬಿಡ್ರಕ್ಕ ಮಠಗಳು ಸ್ವಾಮಿಗಳು ಅವ್ರಲ್ಲಿ ಅಜಂತದ ಸ್ವಾಮಿಗಳು ಅಂತ ಅವ್ರೆ, ಅಲ್ಲಿ ಹೋಗಿ ಒಳ್ಳೇದಾಗುತ್ತೆ ಎಲ್ಲಾರ್ಗು. ಏನೋ ನನಗ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಯಾವ ಮಠಕ್ಕೆ ಹೋಗಲ್ಲ ಏನೂ ಆಗಲ್ಲ. ನನ್ನ ಒಡ ಹುಟ್ಟಿದ ಅಣ್ಣ ಅಂತ ತಿಳ್ಕೊಂಡಿದೀನಿ. ನೀನೇ ಅವ್ರಿಗೆ ಪೂಜಾರಿಗೆ ಹೇಳಿ ನನ್ನ ಕಾಯಿಲೆ ವಾಸಿ ಮಾಡ್ಬೇಕಣ. ಅವರು ನಿಮ್ಮ ಹೆಸರು ಅದೇ ಲಲಿತಾ ಅಂತಲ್ಲ ಅಕ್ಕ ನಿಮ್ದು? ಹ್ಞೂ ನಮ್ಮ, ಹ್ಞೂ ಅಣ್ಣ ಲಲಿತಾ ಅಂತಾನೆ. ಆಯ್ತಕ್ಕ ಕೇಳ್ಕೊಂತೀನಕ್ಕ, ಇನ್ನೇನಿನ್ನ ಫೋನ್ ಮಾಡ್ತೀನಿ ಒಂದು ಗಂಟೆ ಹೊತ್ತು ಬಿಟ್ಟು ಅವಾಗ ಹೇಳ್ತೀವಕ್ಕ. ನಾವು ನಾಳೆ ಎಲ್ಲ ನಾಡ್ದು ಹೊರಟಿದೀವಕ್ಕ. ಅಣ್ಣ ನೀ ದಯವಿಟ್ಟು ಹೋಗ್ಬಿಟ್ ಬನ್ನಿ, ನಾ ದೇವ್ರು ನಾನ್ ಯಾರು ಅನ್ಕೊಂಡಿದ್ದೆ, ನನಗೆ ರಾತ್ರಿಯಿಂದ ಹೇಳ್ಬಾರ್ದಣ. ನನಗೆ ಎಂತ ಕಷ್ಟ ಬಂದಿದೆ, ಬೆಂಕಿಲಾಗಿ ಸುಡ್ದಂಗ ಆಗ್ತಾ ಐತೆ, ವಾಂತಿ ಬರಂಗ ಆಗ್ತೈತೆ, ತಲೆ ಸುತ್ತು ಒಂದೊಂದಲ್ಲ ಅಣ್ಣ, ಬರೀ ಕಣ್ಣು ಮುಚ್ಚಿದ್ರೆ ಸಾಕು ಎಲ್ಲ ಕಾಡಿಗೆ ತ್ರಿಶೂಲ ತಾಮನ್ ಚುಚ್ಚಂಗ ಆಗ್ತಾ ಐತೆ ಎದೆ ಮೇಲೆ. ಅವರು ನೋಡಿ ಇನ್ ಯಾವ್ದು ಏನು ಹಂಗೆಲ್ಲ ಸರಿ ಹೋಗಿದೆ, ಎಲ್ಲ ಸರಿ ಹೋಗಿದೆ. ಶೃಂಗೇರಿ ಶಾರದೆ ಕೈ ಮುಕ್ಕಳಿ, ನಾವು ಏನು ಇಲ್ರ, ನಮ್ಗೆ ಆ ತಂಟಿಗೆ ಬರಬಾರ್ದು. ನಮ್ಮ ಮಕ್ಳು ಮರಿ ಚೆನ್ನಾಗಿರ್ಬೇಕು, ನಮ್ಮ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ಕೈ ಮುಕ್ಕೊಂಡಿದ್ದು. ನೀವು ಯಾವ ಮೂರ್ ಗಂಡಾಂತರ ಅದೇ ಅಂತ ಸ್ವಾಮಿಗಳಿಗೆಲ್ಲ ಹೆಸರೆಲ್ಲ ಹೇಳಿಬಿಟ್ಟಿದ್ದೀನಿ ಸ್ವಾಮಿ ಅಕ್ಕ. ಇಲ್ಲ ನೆನ್ನೆ ನನಗೆ ಯಾಕು ನೆನ್ನೆಯಿಂದಾನೆ ಅದು ಅಷ್ಟೆಲ್ಲ, ರಾತ್ರಿ ಒಂದ್ 9:30 ಏನೋ ಇರ್ಬೇಕಣ್ಣ, ಅವಾಗ್ಲಿಂದ ನನಗೆ ಇದು ಕೈ ಮೈ ಕೈಯೆಲ್ಲ ಉರಿ ಎಲ್ಲ. ನಿಮಗೆ ಫೋನ್ ಮಾತಾಡಕ್ಕೂ ಆಗ್ತಿಲ್ಲ ಅಣ್ಣ, ನಾನು ಏನೋ ಧೈರ್ಯ ಮಾಡಿ ಏನೋ ಸ್ವಲ್ಪ ಸಾಹಸ ಮಾಡಿ ಧೈರ್ಯ ಮಾಡಿ ನಿಮ್ ಹತ್ರ ಮಾತಾಡಿ ಹೇಳ್ತಾ ಇದ್ದೀನಿ. ನನಗೆ ಗೊತ್ತಾಯ್ತು ನಿಮ್ಮಿಂದನೇ ಈ ಕೆಲಸ ಎಲ್ಲ ಆಗಿರೋದು ಅಂತ. ಅಲ್ಲಕ್ಕ ನೀವು 2 ದಿನ ಮೈ ಕಾಡ್ತಾ ಬಂದಂಗೆ ನಾವು ಲೇಡೀಸ್ ತಯಾರಿಕೊಂಡು ಆಮೇಲೆ ಇವೆಲ್ಲ ಓಡಾಡಿದ್ವಲ್ಲ, ಎಷ್ಟು ಜನ ಆಡ್ಕೊಂಡಿದ್ ಗೊತ್ತೋ ನಮ್ಮನ್ನ, ಬರೇ ಇದ್ರಾಗಿ ಬ್ಯಾಂಟ ಓಡಾಡಿದೀನಿ ಎಷ್ಟೋ ದಿನ. ಆಚೆ ಕಡೆ ಚಾಪೆ ಮೇಲೆ ಮನೆ ಕಂಡಿದ್ದೀನಿ, ಜವ್ರ ಜವ್ರ ಕೈ ಆಗಂಗ್ ಹೇಳ್ತಾ ಇದ್ದೀನಿ ನಿಮ್ ಕೈಲಿ. ಅಣ್ಣ ಅಣ್ಣ ದೇವ್ರು ನಮ್ಮ ಮಂದೇವ್ರು ವೆಂಕಟರಮಣ ಸ್ವಾಮಿ ಗೋವಿಂದ ತಿರುಪತಿ, ನಿನ್ ದೇವ್ರು ಒಂದೇ ನಾನು ಒಂದೇ ಕಾರಣ, ಇನ್ ಮ್ಯಾಲೆ ಯಾವತ್ತು ನಿನ್ ತಂಟೆಗ್ ಬರಲ್ಲ ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ. ಒಳ್ಳೇದಾಗಲ್ಲ, ನಿನ್ ಮಕ್ಳು ನೀನು ಗಂಡ ಹೆಂಡತಿ ಚೆನ್ನಾಗಿರೋಣ, ಜೀವನದಲ್ಲಿ ಮುಂದೆ ಬನ್ರಿ, ದೇವ್ರ ಒಳ್ಳೇದಾಗ್ಲಿ. ನಾನು ತಂಗಿಯಿಂದ ತಿಳ್ಕೊ, ದಯವಿಟ್ಟು ಇದೊಂದ್ಸರಿ ನನಗೆ ಅವ್ರ ಯಾರು ಸ್ವಾಮಿಗಳ ತಕ್ಕ ಹೋಗಿದ್ಯೋ ಅವ್ರಿಗೆ ಹೇಳ್ಬಿಟ್ಟು ನನ್ನ ಕಾಯಿಲೆ ವಾಸಿ ಮಾಡಿಸ್ಬಿಡು.
ಅಕ್ಕ ಹೇಳ್ತೀನಿ ಅಕ್ಕ, ನಮ್ ಪೂಜೆ ಆಗ್ತಿದ್ದಂಗೆ ನಿಮ್ ಹೆಸರು ಹೇಳ್ತೀನಿ, ಪ್ರಸ್ತಾಪ ಮಾಡಿ ನಿಮ್ಗೆ ಒಂದ್ ಈ ತರ ಈ ತರ ನಮ್ಮಿಂದಲೇ ಹಿಂಗ ಆಯ್ರ ಸ್ವಾಮಿ ತಕಲಿಷ್ಟು ತಪ್ಪು ಆಯ್ತು, ಮನ್ಸಿದೀನಿ ಮನ್ಸಿದೀನಿ ಮನ್ಸಿನಿದೆ ಅಂತ ತಾಯಿ ಮುಂದೆ ಆ ಸ್ವಾಮಿಗಳ ಮುಂದೆ ಪಾದಕ್ಕೆ ಶರಣ ಆಗ್ತೀನಿ ಅಕ್ಕ. ಆಯ್ತು ಅಕ್ಕ, ನೀವ್ ಅಕ್ಕ ವಿಶಾಲ ಅಕ್ಕ ನಿಮ್ ಮನೆಯವ್ರು ಅವ್ರಿಗೆ ಕ್ಷಮಿಸಿದಾರ ಅಣ್ಣ? ಕ್ಷಮಿಸಿದೀನಿ ಬಿಡಿ, ಈಗಾದ್ರೂ ಬುದ್ಧಿ ಬಂತಲ್ಲ ಅಂತ. ಹೌದಾ? ಮಕ್ಕಳು ಎಲ್ಲ ಕ್ಷಮಿಸಿದಾರ? ಓ ಎಲ್ಲ ಕ್ಷಮಿಸಿದಾರ ಅಕ್ಕ. ಆಯ್ತಣ್ಣ. ಇದೇನಕ್ಕ? ಆಯ್ತಕ್ಕ. ಅಲ್ಲ ಅಕ್ಕ.